ಕನಕಪುರ ವಿಧಾನಸಭಾ ಕ್ಷೇತ್ರದ ಗಡಿ ಹಳ್ಳಿ ಆಗಿರುವಂತಹ ಉಣಸ್ನಹಳ್ಳಿಯಲ್ಲಿ ಈಗ ನಾನಿರುವಂಥದ್ದು. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಭಾಳಷ್ಟು ಗಡಿ ಅಂಚಿನಲ್ಲಿರುವಂಥದ್ದು, ಆ ಕಡೆ ತಮಿಳ್ನಾಡು ಎಂಟ್ರಿ ಆಗುತ್ತೆ, ಕಡಿಮೆ ತಮಿಳ್ನಾಡಿನ ಗಡಿಭಾಗದಲ್ಲಿ ಇರುವಂಥದ್ದು. ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿ ನಡೆಸ್ತಿದ್ದಂತಹ ಒಂದು ಟೆಂಟ್ ಇತ್ತು, ರಾಜಶೇಖರ್ ಟೆಂಟ್ ಅನ್ನುವಂತಹ ಒಂದು ಹೆಸರಲ್ಲೇ ಪ್ರಖ್ಯಾತಿಯಾಗಿತ್ತು. ಇಲ್ಲೂ ಕೂಡ ಹಲವು ಚಿತ್ರಗಳು ಪ್ರದರ್ಶನ ಆಗಿದ್ದಾವೆ. ಇವತ್ತು ಅದು ಶಾಮಿಯಾನದ ಒಂದು ಸ್ಥಳವಾಗಿ ಮಾರ್ಪಾಡಾಗಿರುವಂಥದ್ದು. ಈ ಕ್ಷೇತ್ರದ ಜನರು ಹಾಗೂ ಈ ಊರಿನ ಜನರು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ತಮಿಳು, ತೆಲುಗು, ಹಿಂದಿ ಯಾವುದೂ ಓಡ್ತಿರಲ್ಲ. ಅದು ಭಕ್ತಿ ಪಿಚಾರ ಹಾಕಿದ್ರೆ ಮಾತ್ರ ಹೆಂಗಸರು ಮಕ್ಕಳು ಕಣ್ಣಲ್ಲಿ ನೀರು ಬರಬೇಕು, ಅಂತ ಪಿಚಾರ ಹಾಕಿದ್ರೆ ಮಾತ್ರ ಓಡೋದು. ಕುಮಾರಸ್ವಾಮಿ ಅವರು ಹಂಗಾದ್ರೆ ಆ ರೀತಿಯಾದಂಥ ಒಂದು ಹೇಳಿಕೆ ಕೊಟ್ಟರು. ಅವ್ರಿಗೆ ರಾಜಕೀಯ ವೈಮನ್ಸ್ ಇರ್ಬೋದು ಸರ್, ನಾವೆಲ್ಲ ಹೇಳೋಕ್ಕಾಗಲ್ಲ, ಅವ್ರು ದೊಡ್ಡವ್ರ ಮಟ್ಟದಲ್ಲಿ ನಾವು ಮಾತಾಡೋಕ್ಕಾಗಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ತಗೊಂಡ ಮೇಲೆ ಇಲ್ಲಿ ಒಂದು ದಿನ ಯಾವ ಫಿಲ್ಮು ಓಡಲಿಲ್ಲ. ಸಿನಿಮಾ ನೋಡಿದ್ದೀವಿ, ಸಾಹೇಬ್ರು ಟೆಂಟ್ ತೊಗೊಂಡು ಕಟ್ಟಿದ ಮೇಲೆ ಇಲ್ಲಿ ಸಿನಿಮಾನೇ ನಡೀಲಿಲ್ಲ, ಅಷ್ಟೇ. ಅದಕ್ಕೆ ಮುಂದೆ ನಡೆದಿದ್ದು ಇದು ರಾಜಕಾರಣ ಆಗಿದೆ ಸರ್. ರಾಜಕೀಯ ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ಇಲ್ಲದೆ ತಲ್ಲ ಅಪರಾಧಗಳು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಈಗ ನಾನು 700 ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ, ಬನ್ನಿ. ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಬೇಕು ಅಂದರೆ, ಈಗ ಓಟ್ ಕೊಟ್ಟಿದ್ದೀವಲ್ಲ ಅದನ್ನು ಮುಟ್ಟು ನೋಡ್ಕೊಳ್ಳಿ ಅವರು ಫಸ್ಟು. ಯಾರು ಕುಮಾರಸ್ವಾಮಿ ಅವರು, ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ಬೇಕಾರೆ ಅವ್ರಿಗೆ ಟೀಕೆ ಟಿಪ್ಪಣಿ ಮಾಡುವಂಥ ಅವ್ರಿಗೆ ಯಾವುದೇ ಅರ್ಹತೆಯೂ ಕೂಡ ಇಲ್ಲ. 700 ಹೋಬಳಿಲಿರ್ಬೋದು, ಉಯ್ಯಂಬಳ್ಳಿ ಹೋಬಳಿಲಿರ್ಬೋದು, ಕೋಡಳ್ಳಿ ಹೋಬಳಿದು ಏನು ಸಿನಿಮಾ ಮಾಡ್ಕೊಂಬಂದರು ಆಗ ಅವ್ರ ರಾಜಕೀಯಕ್ಕೆ ಬಂದಿರಲಿಲ್ಲ. ಯಾವಾಗ ಗೊತ್ತೇ ಗೊತ್ತಾ, ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಡಿ ಕೆ ಸೂರ್ಯಸು ಡಿ ಕೆ ಶಿವಕುಮಾರ್ ಮೇಲೆ ಹೇಳಬೇಕು ಹೇಳ್ತಾ ಇದೆಯಾ. ಟೆಂಟ್ ಒಂಥರ ಅಸಹ್ಯವಾಗಿತ್ತು, ಆ ಟೆಂಟಲ್ಲಿ ಇವರು ಪಿಕ್ಚರ್ ನಡೆಸ್ತಾ ಇದ್ದು ನಿಜ. ಅಲ್ಲಿ ಇಸ್ಪೀಟ್ ಆಡ್ಕೊಂಡು ಕುಡ್ಕೊಂಡು ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ದಿದ್ದು ನಿಜ, ತೋರಿಸ್ತಾ ಇದ್ದದ್ದು ನಿಜ. ಅವತ್ತು ಏನು ರೇಟ್ ಅಂದರೆ, ದೇವ್ರ ಫಿಲ್ಮ್ ಅಂತ ಒಳಗಡೆ ಕರ್ಕೊಂಡು ಮನೆ ಒಳಗಡೆ 1 ರೂಪಾಯಿ ಒಂದು ಒಬ್ಬನಿಗೆ, ಅದನ್ನು ಹಿರಿಯವ್ರು ನೋಡಿರೋರು ಹೇಳ್ತಾರೆ. ಬಟ್ ಅವ್ರೇನು ಇವತ್ತು ನನಗೆ ಬಗ್ಗೆ ಹೇಳಿದ್ರು, ದೊಡ್ಡಾಲೆಣ್ಣೆಯಲ್ಲೇ ಒಬ್ಬರು ಹೇಳಿದ್ರು, ಅಣ್ಣ ನಾನು ಹೇಳ್ಬಿಡ್ತೀನಿ ನನಗೆ ರಕ್ಷಣೆ ಯಾರು, ನಾನು ಹೇಳ್ತೀನಿ ನಿಜ ಹೇಳ್ತೀನಿ, ಸತ್ಯ ನಡೀತಿದ್ದು ನಿಜ, ನಾವು ಪಿಚ್ಚರ್ ನೋಡಿದ್ದೀವಿ ದೇವ್ರ ಪಿಚ್ಚರ್ ಅಂತ ಕರ್ಕೊಂಡು ಒಳಗಡೆ ತೋರಿಸಿದ್ದಾರೆ. ಬಟ್ ಇವತ್ತು ಹೇಳಿ ನನಗೆ ರಕ್ಷಣೆ ಯಾರು, ಈಗ ನನಗೂ ಹೇಳಿದ್ದಾರೆ ಒಂದು ಸಾರಿ ಎಂ ಪಿ, ಏಯ್ ಕೈ ಕಾಲು ಮುಡಿಸಾಕ್ಬಿಟ್ಟು ಹುಷಾರಾಗಿರು ಅಂತ ಹೇಳಿದ್ದಾರೆ. ಎಮ್ ಎಲ್ ಸಿ ರವಿ ಯು ಎಸ್ ಎಸ್ ಎಲೆಕ್ಷನ್ ಹೇಳಿದ್ದಾರೆ, ಕೆಟ್ಟದ್ದು ಮಾಡಬೇಕಾದ್ರೆ 1 ನಿಮಿಷ ಒಳ್ಳೇದು ಮಾಡ್ಬೇಕಾದ್ರೆ ಟೈಮ್ ಬೇಕು, ಏಯ್ ಹುಷಾರಾಗಿರು ಅಂತ ಹೇಳಿದ್ದಾರೆ. ಹಂಗನ್ಬಿಟ್ಟು ನಾವು ಸತ್ತೋಗ್ತೀವಿ, ನಾನು ಮರ್ಡರ್ ಮಾಡಿಬಿಡ್ತಾರೆ ಅಂತ ನಾವು ಹೆದರ್ಕೊಳ್ಳೋಕ್ಕಾಗಲ್ಲ. ನಾವು ರಾಜಕಾರಣ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.